ಹಲೋ ಆದಮೇಲೆ ನನಗಾಗ್ತಾನೆ ಒಂದು ಬಿ ಡಿ ಎನಲ್ಲ ಸೈಟ್ ಅಲರ್ಟ್ ಆಗಿತ್ತು. ಮನೆ ಕಟ್ಟೋ ಕಾರ್ಯದಲ್ಲಿ ಲೋನ್ ಗಿನ್ನೆಲ್ಲ ಮಾಡಿಕೊಂಡು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಕೊಂಡು ಮನೆ ಕಟ್ಟೋ ಇದರಲ್ಲಿದ್ದೆ. ಮನೆ ಕಟ್ಟುವಾಗ ಲೋನ್ನೆಲ್ಲ ಸ್ಯಾಂಕ್ಷನ್ ಮಾಡಿಕೊಂಡಿದ್ದೆ. ಮನೆ ಕಟ್ಟೋ ಒಂದು ಸ್ವಲ್ಪ ಬಿಡುವಾಗಿದ್ದೆ. ಆ ಟೈಮ್ನಲ್ಲಿ ರಾಮಪ್ರಸಾದ್ ಬಂದರು, ಈ ಥರ ಮೀಟ್ ಮಾಡಿದೆ. ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಈ ಥರ ರವೀಶ್ ದತ್ತಾತ್ರೇಯ ಅಂತ ಇದ್ದಾರೆ, ಅವ್ರು ಈ ಥರ ಅವ್ರದ್ದು ಸಾಂಗ್ಸ್ ಕೇಳ್ರಿ ಅಂದರು. ಕೇಳಿದೆ ನಾನು ಸಾಂಗ್ಗಳು, ಕೆಲವೆಲ್ಲ ಚೆನ್ನಾಗಿದ್ದವು. ನಾನು ಟೋಟಲ್ ಏನು ಅನಿಸುತ್ತೆ ಅಂದರೆ ಒಂದು ಮೂರ್ನಾಲ್ಕು ಸಾಂಗ್ ಚೆನ್ನಾಗಿದ್ದಾವೆ, ಫಿಲಮಿಗೆ ಯೂಸ್ ಮಾಡ್ಬೋದು. ಹಾಂ, ಯೂಸ್ ಮಾಡ್ಬೋದು. ಸರಿ ನೋಡ್ರಿ, ಅವರು ನೆಕ್ಸ್ಟ್ ವೀಕ್ ಬರ್ತಾಯಿದ್ದಾರೆ, ಬೇಕಾದ್ರೆ ನಾನು ಪರಿಚಯ ಮಾಡಿಸ್ತೀನಿ. ನೀವೇನಾದ್ರು ಅವ್ರಿಗೆ ಭಾರಿ ಆಸಕ್ತಿ ಇದೆ. ಅವರಿಗೆ ಮಾನವಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್ ಆದ್ರಲ್ಲ ಅದೇ ಥರ ನಾನು ಆಗಬೇಕು ಅಂತ ಒಂದು ಇದಿದೆ. ನಿಮ್ಗೆ ಯಾರೋ ಲಿಂಕ್ ಇದ್ದರೆ ಕೊಡಿಸಿ ಅಂದರು. ನನಗೆ ಯಾಕೋ ನನಗೆ ನಾಗತಿಹಳ್ಳಿನ ಕೊಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಸರಿ ಏನಾಯಿತು ಗೊತ್ತಾ, ಈ ನಾಗತಿಹಳ್ಳಿ ಚಂದ್ರಶೇಖರ್ ನಮ್ಮ ಮನೆಗೆ ಬಂದಿದ್ದ, ಇಲ್ಲಿ ಅಮೇರಿಕದಲ್ಲಿದ್ದಾಗ ಬಂದರು. ಸರಿ, ಯಾವುದೋ ಕಲ್ಚರ್ ಇದಕ್ಕೆ ಬಂದಿದ್ರು, ಅಕ್ಕ ಸಮ್ಮೇಳನಕ್ಕೆ ಏನೋ ಬಂದಿದ್ರು ಅಂತ. ಬಂದಾಗ ಏನಾದರೂ ಪರಿಚಯ ಇತ್ತು ಮೊದಲೇ. ರಾಮ್, ಬೇಜಾರು ಟೈಮ್ ಪಾಸ್ ಮಾಡೋಕ್ಕೆ ಎಲ್ಲಾದರೂ ಸಂಡೇ ಸ್ಯಾಟರ್ಡೆ ಸಂಡೇ ಎಲ್ಲರೂ ಹೋಗನ್ರಿ ಅಂದ್ರಂತ. ಅಂದಾಗ ಆಯಿತು ಅಂತ ಹೇಳಿ ನಾನೊಂದು ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೋಹರ್ ಅಂತ ಇದ್ದಾರೆ, ಅವರು ಕೆಲವು ಆಲ್ಬಮ್ ಗಿಲ್ಬಮ್ ಎಲ್ಲ ಮಾಡಿಟ್ಕೊಂಡಿದ್ದಾರೆ. ನೀವೊಂದು ಸರಿ ಅದನ್ನು ಕೇಳಿ ಹೇಗಿದೆ ನೋಡಿ ಅಂತ ಹೇಳಿ ಹಾಡು ಹಾಕಿದ್ರಂತ. ಹಾಡು ಹಾಕಿದೆ, ಕೇಳಿದವ್ರು ಅವರು ಇವ್ರು ಏನಂದ್ರಂತೆ, ಹಾಡು ನನಗೇನೋ ಯಾವುದು ಇಷ್ಟ ಆಗ್ತಾಯಿಲ್ಲ, ಇವೆಲ್ಲ ನಮ್ಮ ಫಿಲಮ್ಮಿಗೆ ಇವೆಲ್ಲ ಆಗಲ್ಲ ರಾಮ್ ಅಂದಿದ್ದಾರೆ. ಇದು ಹಿಂದೆ ನಡೆದ ಘಟನೆ ಆಯಿತು. ಅದಾದಮೇಲೆ ಇವ್ರು ಕೇಳಿದ್ದಾರೆ, ಬೇಜಾರಾಗುತ್ತೆ ಎಲ್ಲರೂ ಹೋಗಿ ನಿಮ್ಮ ಪರಿಚಯದ ಎಲ್ಲರೂ ನಮ್ಮ ಇಂಡಿಯನ್ಸ್ ಯಾರು ಇರ್ತಲ್ಲ ಅಲ್ಲಿಗೆ ಹೋಗಿ ಬರೋಣ, ಕರ್ಕೊಂಡೋಗಿ ಆಯ್ತು ರೀ, ಹಾಗಾರೆ ಹೋಗೋಣ. ಸರಿ, ಭೇಟಿ ಆದರು. ಎಲ್ಲಿ ಹೋಗೋಣ ಅಂತ, ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀರಾ? ಅದೇ ನಾನು ಮೊನ್ನೆ ನೀವು ಹಾಡು ಕೇಳಿದ್ರಲ್ಲ, ಅದೇ ಮನೋಹರ್ ಅಂತ ಹೇಳಿ ಹೇಳಿದ್ನಲ್ಲ, ಅವ್ರ ಮನೆ ಇಲ್ಲೇ ಬರುತ್ತೆ, ಅವ್ರ ಮನೆಗೆ ಹೋಗೋಣ. ಸರಿ, ಅವರು ಏನು ಹೇಳಕ್ಕೋಬೇಡಿ, ಹಾಡು ಚೆನ್ನಾಗಿಲ್ಲ ಅಂತ ಮತ್ತೆ ಯಾಕೆ ಅವರು ಅದು ಇದಾದರು, ಏನು ಹೇಳಬೇಡಿ. ಇಲ್ಲಪ್ಪ, ನಾ ಏನು ಹೇಳಲ್ಲ ಅಂತಿದ್ದಾರೆ. ಸೀದಾ ಹೋದರು, ಅವ್ರ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರು. ನಿಲ್ಲಿಸಿದ್ರು, ಇವರು ಇಳಿದ್ರು. ಇಳಿದೆಲ್ಲ ಮನೆ ನೋಡಿದ್ರಂತೆ. ಮನೆ ನೋಡಿ, ಯಾರ್ದು ರಾಮ್ ಇದು ಮನೆ? ಏನ್ರಿ ಹಿಂಗಿದೆಯಲ್ಲ, ಯಾರ್ದ್ರಿ ಮನೆ ಇಲ್ಲಿ? ಅದೇ ನಾ ಹೇಳಿದ ಮನೆ ಸಾಂಗು, ನೀವು ಚೆನ್ನಾಗಿಲ್ಲ ಒಂದು ಸಾಂಗುನು ಅಂದ್ರಲ್ಲ ಮನೋಹರ್ ಅಂತೇಳಿ. ಅವ್ರದ್ದು ಅನ್ನೋ ಅಷ್ಟೊತ್ತಿಗೆ ಅವ್ರ ಒಳಗಡೆಯಿಂದ ಹಾಯ್ ರಾಮ್ ಅಂತ ಬಂದರು. ಪರಸ್ಪರ ಹಗ್ಗಿಂಗ್ ಎಲ್ಲ ಆಯಿತು. ಮೀಟ್ ಮಿಸ್ಟ್ರು ಇಂಥವ್ರು ಅಂತ ಇವ್ರು ಹೇಳಿದ್ದಾಯಿತು. ಹೇಳಿದ ತಕ್ಷಣ ಸೀದಾ ಹೋಗ್ತಾ ಇದ್ದಾರೆ ಒಳಗಡೆ. ಸರ್, ನಿಮ್ಮ ಹಾಡು ಕೇಳಿದೆ ಸರ್, ತುಂಬ ಅದ್ಭುತವಾಗಿವೆ ಸರ್. ಒಂದೊಂದು ಸಾಂಗ್ ಒಂದೊಂದು ಥರ ಇದಾವೆ ಸರ್. ನಾನು ಕೇಳಿದ್ದು ಎಲ್ಲ ಸಾಂಗ್ನು ಬೇಕಾದ್ರೆ ಫಿಲಮಿಗೆ ಯೂಸ್ ಮಾಡ್ಬೋದು, ಆ ಥರ ಇದಾವೆ. ರಾಮ್ ಪ್ರಸಾದ್ ಶಾಕು, ಏನೇ ಇವನು ನನ್ನ ಹತ್ರ ಹೇಳಿದಾನೆ ಒಂದು ಸಾಂಗು ಚೆನ್ನಾಗಿಲ್ಲ ಫಿಲಮಿಗೆ ಆಗಲ್ಲ ಅಂತ, ಇಮ್ಮಿಡಿಯೇಟ್ ಪ್ಲೇಟ್ ಚೇಂಜ್ ಮಾಡಿದ್ನಲ್ಲ ಅಂತ ಶಾಕ್ ಅಂತೆ ನನಗೆ. ಅವನೇ ರಾಮ್ ಪ್ರಸಾದ್ ಸಿಕ್ಕಿದಾಗೆಲ್ಲ ಹೇಳ್ತಾರೆ ಇಂಥವನ್ರಿ ಅಂತ. ಸರಿ, ಏನಾಯಿತು, ಒಳಗಡೆ ಹೋದರು. ಒಳಗಡೆ ಎಲ್ಲ ನೋಡಿ ಇನ್ನೂ ಸುಸ್ತಾ ನಾನು. ಕೊನೆಗೆ ಸರ್, ಸಾಂಗ್ ತುಂಬ ಚೆನ್ನಾಗಿದ್ದಾವೆ ಅಂದಾಗ ಇವ್ರು ಹೇಳಿದ ಅವ್ರು ಹೇಳಿದ್ರಂತೆ, ಹಾಗಾದರೆ ಸಾಂಗ್ ಯೂಸ್ ಮಾಡ್ಕೊಳ್ಳಿ, ರಾಮ್ಗೆ ಹೇಳಿದ್ದೀನಿ ಏನೋ ನಮ್ಮ ಕಡೆಯಿಂದ ಬೇಕಾ ಮ್ಯೂಸಿಕ್ ಪೋರ್ಷನ್ನೆಲ್ಲ ನಾನು, ಅದೇ ಥರ ಅವರು ಹೇಳಿದ್ದಾರೆ. ಸರಿ, ಹಾಗಾದ ತಕ್ಷಣ ಇವರು ಇಮ್ಮಿಡಿಯೇಟು ಇದಾಗಿಬಿಟ್ರು. ಇಮ್ಮಿಡಿಯೇಟು ಬೆಂಗಳೂರಿಗೆ ಫೋನ್ ಬಂತು ಪ್ರೊಡ್ಯೂಸರಿಗೆ, ಈ ಥರ ನಾವು ನೆಕ್ಸ್ಟ್ ಪಿಕ್ಚರ್ ಮಾಡಿದ್ರೆ ಒಬ್ಬರು ಪ್ರೊಡ್ಯೂಸರ್ ಆಗಿ ಮ್ಯೂಸಿಕ್ ಪೋರ್ಷನ್ನು ಪ್ಲಸ್ ಸಾಂಗ್ ಇಲ್ಲಿ ಸಾಂಗ್ ಶೂಟಿಂಗು ಪ್ಲಸ್ ಇಲ್ಲೆಲ್ಲ ಶೂಟಿಂಗ್ ಖರ್ಚು ನೋಡ್ಕೊಳಕ್ಕೆ ಒಬ್ರನ್ನ ಅರೇಂಜ್ ಮಾಡಿದ್ದೀನಿ ಅಂತ ಹೇಳಿ ಇಮ್ಮಿಡಿಯೇಟು ಅಲ್ಲಿಂದ ಯಾವುದೋ ಒಂದು ಫಿಲಮ್ ಶುರುವಾಯ್ತಂತೆ. ಇರಲಿ ಬಿಡಿ, ಅದನ್ನು ಹೇಳ್ತಾ ಇರ್ತಾರೆ ಜನಗಳಿಗೆ ಯಾವ ರೀತಿ ಚೇಂಜ್ ಆಗ್ತಾರೆ ನೋಡಿ, ನೀವು ಆ ಥರ ಚೇಂಜ್ ಆಗಬೇಡ್ರಿ, ಈಗೇನೋ ಹಾಡು ಚೆನ್ನಾಗಿದ್ದಾವೆ ಮೂರು ಹೊಂದಿದ್ದೀರಾ, ಆಮೇಲೆ ಅವ್ರು ಬಂದಾಗ ಅವ್ರು ನೋಡಿದ ತಕ್ಷಣ ನೀವು ಮತ್ತೆ ಪ್ಲೇಟ್ ಚೇಂಜ್ ಮಾಡಬೇಡಿ ಅವ್ರ ಥರ ಅಂತ ಹೇಳಿದರು. ಅದನ್ನು ಈಗ ನೆನಪಾಯಿತು, ಹೇಳ್ತಾ ಇದ್ದೀನಿ. ಸರಿ, ಅದಾಗಿ ಒಂದು ಕೆಲವು ದಿನಗಳಲ್ಲಿ ಅವ್ರು ಬಂದರು. ಬಂದ ಕೂಡಲೇ ಸಂಜೆ ವಿಲ್ಸನ್ ಮ್ಯಾನರಲ್ಲಿ ಸಂಜೆ ಡಿನ್ನರಿಗೆ ಅಂತ ಕರೆದ್ರು. ನಾನು ಹೋದೆ, ರಾಮ್ ಬಂದಿದ್ದರು, ಅವರು ರವಿ ದತ್ತಾತ್ರೇಯ ವಿತ್ ಫ್ಯಾಮಿಲಿ ಬಂದಿದ್ದರು, ಪರಿಚಯ ಮಾಡಿಸಿದ್ರು. ಮಗಳು ಮಲ್ಲಿಕಾ ಅಂತೇಳಿ, ಅವ್ರ ಮಿಸ್ಸಸ್ ಎಲ್ಲ ಪರಿಚಯ ಮಾಡಿಸ್ರು. ಆದ ಕೂಡಲೇ ನನ್ನ ಸಾಂಗ್ ಕೇಳಿದ್ರಂತಲ್ಲ ಏನು ಅನ್ನಿಸ್ತು ಅಂತ ಕೇಳಿದ್ರು. ಸಾಂಗು ನಾನು ಹೇಳಿದೆ, ಫ್ರ್ಯಾಂಕ್ಲಿ ಒಂದು ಮೂರ್ನಾಲ್ಕು ಸಾಂಗ್ ಚೆನ್ನಾಗಿದ್ದಾವೆ,
ನೋಡಿ ಮತ್ತೆ ನಿಮ್ಮ ಫಿಲಮಿಗೆ ಯೂಸ್ ಮಾಡ್ಕೊಳ್ಳಿ, ನೋಡೋಣ ಸರ್. ನಾನು ಇನ್ನೂ ಫಿಲಮ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ, ಯಾವ ಕತೆ ಅಂತಲೂ ಇನ್ನೂ ಇದಾಗಿಲ್ಲ. ನೋಡೋಣ, ಮಾಡಿದ್ರೆ ಬೇಕಾದ್ರೆ ರಾಮು ಹೇಳಿದ್ದಾರೆ, ನಾನು ಇದು ಮಾಡಿದೆ. ಹೀಗೆ ಅವಾಗ ನಂದು ಕೆಲವು ಇದು ಹಿನ್ನೆಲೆ ಕೇಳ್ತಾ ಹೋದರು, ನೀವು ಇದುವರೆಗೆ ಯಾವ್ಯಾವ ಪಿಕ್ಚರ್ ಮಾಡಿದ್ದೀರಾ? ನಾನು ಹೇಳಿದೆ ಕೆಲವು ಪಿಕ್ಚರ್ ಹೆಸರು ಹೇಳಿ ಅಂದರು. ನಾನು ಉದ್ಭವ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಹಾಂ, ಉದ್ಭವ ನಿಮ್ಮದು? ಅದು ಹೌದು ನಂದೆ. ಅದಾದಮೇಲೆ ಯಾರಿಗೂ ಹೇಳಬೇಡಿ ಅಂತ. ಅದು ನಿಮ್ಮದೇನಾ? ಹೌದು. ಯಾಕೆ ಸರ್ ಅಂದೆ. ಹೆಂಡತಿ ಮಕ್ಕಳೆಲ್ಲ ಮುಖ ನೋಡಿಕೊಂಡ್ರು. ನಮಗೆ ತುಂಬ ಇಷ್ಟವಾದಂಥ ಎರಡು ಚಿತ್ರಗಳವು. ನಾವು ಬೇಜಾರಾದ ಕ್ಯಾಸೆಟ್ ಇದೆ ನಮ್ಮನೇಲಿ, ಅದನ್ನು ಎಷ್ಟು ಸರಿ ನೋಡಿದ್ದೀವೋ ಗೊತ್ತಿಲ್ಲ. ಯಾರಿಗೂ ಹೇಳಬೇಡಿ ಅಂತೂ ನಾನು ಅದ್ರದ್ದು ಒಂದೊಂದು ಡೈಲಾಗ್ನೂ ನನ್ನ ಮಗಳು ಹೇಳ್ತಾಳೆ, ಹಾಂ ನಮಗಲ್ಲಿ ಕನ್ನಡ ಅಂತ ಹೇಳಿದ್ರು. ನನಗೆ ಖುಷಿ ಆಯಿತು. ಓ, ಇವೆರಡು ನಿಮ್ಮದೇನಾ? ಹೌದು ಅಂದ. ಮತ್ತಿನ್ಯಾವ್ದು ಮಾಡಿದ್ರು? ಕಾವ್ಯ. ಕಾವ್ಯ ನೋಡಿದ್ದೀವಿ ಬಟ್ ಮರೆತುಬಿಟ್ಟಿದ್ದೀವಿ ಅಂದ. ಆಯಿತು ಸರಿ. ರಾಮಪ್ರಸಾದ್ ಅವಾಗ ರೈಸ್ ಮಾಡಿದ್ರು, ನೋಡಿರಿ ನೀವೇನಾದ್ರು ಫಿಲಮ್ ಮಾಡೋದಾದರೆ ಅವ್ರ ಹತ್ರ ನಾನು ರಾಮ್ ಇದು ರವಿ ನಾನು ಅವ್ರು ರವಿ ದತ್ತಾತ್ರೇಯನ್ ರವಿ ಅಂತ ರವಿ ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ಫಿಲಮ್ಮಲ್ಲಿ ಏನೋ ಸಾಂಗ್ ಯೂಸ್ ಮಾಡಿಕೊಂಡ್ರೆ ಮ್ಯೂಸಿಕ್ ಸೈಡಿಂದ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು. ಅವಾಗ ಅವ್ರೇನಂದರು, ಇಲ್ಲ ನನಗೆ ಇದುವರೆಗೆ ಇದ್ದಿದ್ದು ನಂದು ಸಾಂಗ್ನ ಯೂಸ್ ಮಾಡಬೇಕು ಅಂತ ಇದ್ದು, ಈಗ ಯಾಕೋ ನನ್ನ ಐಡಿಯಾನೇ ಚೇಂಜ್ ಆಗ್ತಾಯಿದೆ ರಾಮ್. ಏನು ಅವ್ರ ಹತ್ರ ಏನಾದ್ರು ಒಳ್ಳೆ ಕತೆ ಇದ್ದರೆ, ಅಲ್ಲೇ ಮಾಡುವಂಥ ಕತೆಗಳಿದ್ದರೆ, ಫಾರಿನಲ್ಲಿ ಮಾಡುವಂಥ ಕತೆಗಳಿದ್ದರೆ, ಇವ್ರದ್ದು ಇವೆರಡು ಪಿಕ್ಚರ್ ನಮಗೆ ಭಾರಿ ಇಷ್ಟವಾಗಿರೋದ್ರಿಂದ ನನಗೂ ಇವತ್ತೆಲ್ಲ ನಾಳೆ ಫುಲ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಿದ್ದರಿಂದ, ಬೇಕಾದ್ರೆ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ಒಳ್ಳೆ ಕತೆ ಇದೆಯಾ, ಕತೆ ಅಲ್ಲಿ ಶೂಟ್ ಮಾಡುವಂಥದ್ದಾಗಿರಬೇಕು ಅಂತ ಅವರೇ ಆಫರ್ ಕೊಟ್ಟರು. ಫಸ್ಟ್ ಕರೆದಿದ್ದು ನನ್ನನ್ನು ಸಾಂಗ್ ಯೂಸ್ ಮಾಡ್ಕೊಳ್ಳಿ ಅಂತ. ಯಾವಾಗ ನನ್ನ ಒಂದು ಎರಡು ಪಿಕ್ಚರು ಬಗ್ಗೆ ಕೇಳಿದ್ರು, ಎಲ್ಲ ಬೇರೆವೆಲ್ಲ ಹೇಳಿದೆ, ಬೇರೆ ಯಾವುದು ನೋಡಿರಲಿಲ್ಲ, ಅವೆರಡು ಯಾವತ್ತು ಕೇಳಿದ್ರು ಅವ್ರಿಗೆ ಇಮ್ಮಿಡಿಯೇಟ್ ಮೈಂಡ್ ಚೇಂಜ್ ಆಗಿ ಗಂಡ ಹೆಂಡತಿ ಮುಖ ನೋಡಿಕೊಂಡ್ರು, ಅದು ಏನು ಮಾತಾಡಿಕೊಂಡ್ರು ಗೊತ್ತ, ಒಂಚೂರು ಸಪ್ರೇಟ್ ಹೋಗಿ ಬಂದರು. ಆ ಗ್ಯಾಪಲ್ಲಿ ಅವ್ರು ಏನು ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ. ಬರುವಾಗ ಬಂದು ಕೂತರು, ಕೂತ ಕೂಡಲೇ ರಾಮ್ ಹೇಳಿದ್ರು, ರಾಮಪ್ರಸಾದ್, ನೋಡು ರವಿ ನಾನು ಹೇಳಿದ್ದೀನಿ ಈ ಥರ ನೀವು ಪಿಕ್ಚರ್ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ. ಇಲ್ಲ ನಾವೀಗ ಮತ್ತೆ ನಾವೀಗ ಅದನ್ನೇ ಮಾತಾಡಿಕೊಂಡು ಬಂದು, ನೀವು ಏನಾದರೂ ಒಳ್ಳೆ ಕತೆ ಇದ್ದರೆ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ಅಲ್ಲಿ ಶೂಟ್ ಮಾಡುವಂಥದ್ದು ಕತೆ ಬೇಕು, ಅಲ್ಲಿ ಇಲ್ಲಿ ಎರಡು ಕಡೆ ಇರುವಂಥದ್ದು ಇದೆಯಾ, ಇದೇ ಆ ಥರದ ಕತೆಗಳು ಇದೆ ನನ್ನ ಹತ್ರ ಅಂತ ನಾನು ಒಂದು ಹೇಳಿದೆ. ನಿಮಗೆ ನಾಳೆ ಹೇಳಲ್ಲ? ತೊಂದರೆ ಇಲ್ಲ, ತೊಂದರೆ ಇಲ್ಲ, ನಾಳೆನೇ ಹೇಳಿ ಅಂದರು. ಬೇರೆ ಉದಯ ಕುಶಪ್ರಿ ಎಲ್ಲ ಆಯಿತು, ಡಿನ್ನರ್ ಎಲ್ಲ ಆಯಿತು. ಹಾಗಂತ ನಾವು ಏನು ಕೋಟಿಗಟ್ಟಲೆ ಜಾಸ್ತಿ ಹೆವಿ ಬಡ್ಜೆಟ್ ಮಾಡಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು. ಅಲ್ಲೂ ಅಲ್ಲೂ ನಡಿಬೇಕು, ಇಲ್ಲೂ ನಡಿಬೇಕು, ಆ ಥರದ ಕತೆ ಹೇಳಿ, ನಮಗೆ ತೊಂದರೆ ಇಲ್ಲ, ನಾವು ಇರ್ತೀವಿ, ನಾವು ಇನ್ನೊಂದು 15 ದಿನ ಇರ್ತೀವಿ, 15 ದಿವಸದಲ್ಲಿ ಯಾವ ಥರ ಹೇಳಿ ಅಂತ. ಆಯಿತು ಸರಿ. ಒಂದು 2-3 ದಿನ ನಾನೇನು ಅದ್ರ ಬಗ್ಗೆ ಇದು ಮಾಡಲ, ಕತೆ ಒಂದು ಅರ್ಧಂಬರ್ಧಂ ಆಗಿತ್ತು, ಪೂರ್ತಿ ಆಗಿರಲಿಲ್ಲ ಕತೆ. ಆ ಕತೆನ ನೆಕ್ಸ್ಟ್ 3ನೇ ದಿನನ 4ನೇ ದಿನನ ಬಂದು ನಾನು ಅವರಿಗೆ ಹೇಳಿದೆ, ನೋಡಿ ಕತೆ ಇತ್ತು, ಕತೆ ಜಿಸ್ಟ್ ಹೇಳಿದೆ ನಾನು, ಈ ಥರ ಇದೆ, ಈ ಥರ ಇದೆ, ಅಯ್ಯೋ ಇದು ಇದು ಈ ಥರದ್ದೇ ಕತೆ ಬೇಕಿತ್ತು ನಮಗೆ, ಇದನ್ನೇನು ಮಾಡ್ತೀರ ಈಗ, ಇದನ್ನು ನಾವು ಸ್ಕ್ರಿಪ್ಟ್ ಮಾಡಿಸೋಣ, ತೊಂದರೆ ಇಲ್ಲ, ಸ್ಕ್ರಿಪ್ಟ್ ಮಾಡಿಸಿ ನಾನು ನಿಮಗೆ ಬೇಕಾದ್ರೆ ಒಂದು ರೀಡಿಂಗ್ ಕೊಡ್ತೀನಿ, ನಿಮಗೆ ಆಗ್ಬೋದು ಅಂದರೆ ಆಯಿತು ಅಂತ. ಆರ್ಟಿಸ್ಟ್ಗಳೆಲ್ಲ ಯಾವ ಥರ, ಅದು ಕತೆ ಆದಮೇಲೆ ಡಿಸೈಡ್ ಮಾಡೋಣ ಅಂದು ಆಯಿತು ಅಂತ ಅವರು ಒಪ್ಕೊಂಡ್ರು. ನಾವು ಅಲ್ಲಿಯ ಇದನ್ನೆಲ್ಲ ನಾನು ಅರೇಂಜ್ ಮಾಡ್ಕೊಳ್ತೀನಿ, ನೀವು ಇಲ್ಲಿ ಲೋಕಲ್ದೆಲ್ಲ ನೀವು ರಾಮ್ ನೋಡ್ಕೊಬೇಕು ಅಂದರು. ರಾಮಗೆ ಹೇಳಿದ್ರು ನೀವು ನೋಡ್ಕೊಳ್ತೀವಿ ಅಂದರೆ ಓ ಫುಲ್ಲು ಪ್ರೊಡಕ್ಷನ್ ನೀವು ನೋಡ್ಕೊಬೇಕು ಆಗುತ್ತೆ ಅಂದರು. ಆಯಿತು ನಾನು ಅದಕ್ಕೆ ಬೇಕಾದ್ರೆ ನೀವು ಮಾಡೋದಾದರೆ ನಾನು ನೋಡ್ಕೊಳ್ತೀನಿ, ತೊಂದರೆ ಇಲ್ಲ, ನನಗೆ ಹಾಡ್ಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ. ಅವ್ರದ್ದು ಏನಂದರೆ, ಬಟ್ ಒಂದು ಕಂಡೀಷನ್ ರೀ, ನಾನು ಯಾಕೆಂದರೆ ನಾನು ರಜಾ ಎಲ್ಲ ಹಾಕಿ ಬರ್ತೀನಿ ಶೂಟಿಂಗಿಗೆ, ಅಲ್ಲೇನೋ ತೊಂದರೆ ಇಲ್ಲ, ಇಲ್ಲಿ ರಜಾ ಹಾಕಿ ಬರ್ತೀನಿ, ಮಿನಿಮಮ್ 1 ತಿಂಗಳು ಇಲ್ಲಿರಬೇಕು, ನನಗೆ ನೀವೇನು ಅದಕ್ಕೆ ರೆಮ್ಯುನರೇಷನ್ ಕೊಡಿ ಅಂತ ನಾನು ಕೇಳಲ್ಲ, ನನಗೆ ಹಾಡಲಿಕ್ಕೆ ಅವಕಾಶ ಕೊಡು, ಎಲ್ಲ ಸಾಂಗ್ನೂ ನಾನೇ ಹಾಡಬೇಕು. ಸರಿ, ಇವರೇ ಮ್ಯೂಸಿಕ್ಕು, ಮ್ಯೂಸಿಕ್ ಡೈರೆಕ್ಟರ್ ರವಿ ದತ್ತಾತ್ರೇಯ, ಸಿಂಗರ್ ಬಂದು ರಾಮಪ್ರಸಾದ್, ಆರ್ಟಿಸ್ಟ್ ಈಗ ಕತೆ ರೆಡಿ ಮಾಡಬೇಕು, ಕತೆನ ಥ್ರೆಡ್ ಓಕೆ ಆಗಿದೆ, ಕತೆ ರೆಡಿ ಮಾಡಿಬಿಟ್ಟು ಎಷ್ಟು ದಿವಸ ಬೇಕು ಮಿನಿಮಮ್ ಬೇಕು ಅದಕ್ಕೆ
ಏನಿಲ್ಲ ಅಂದರೆ ಒಂದು 2 ಮಂತ್ ಬೇಕಾಗುತ್ತೆ. ಇನ್ನು ಹೊಸದಾಗಿ ನಾವು ಕತೆ ಬಾಯಲ್ಲಿ ಹೇಳಿದ್ನ ಬೇರೆ, ಇದು ಬೇರೆ. ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಅದಕ್ಕೆ ಡೈಲಾಗ್ ಎಲ್ಲ ಬರೆದು ಅದಕ್ಕೆ ಸಾಂಗ್ ಸಿಚುವೇಶನ್ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ಇದು ಮಾಡಿ ಇದು ಮಾಡಬೇಕು. ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ರಾಮ್ ಪ್ರಸಾದ್ಗೂ ನಿಮಗೂ. ನನಗೊಂದು ಸ್ವಲ್ಪ ಟೈಮ್ ಬೇಕು. ಆಯಿತು, ಅಡ್ವಾನ್ಸ್ ಬೇಕಾ? ಅಡ್ವಾನ್ಸ್ ಬೇಕಾ ಅಂದರು. ಅವ್ರಾಗೆ ಕೇಳಿದ್ರು ಅಡ್ವಾನ್ಸ್ ಬೇಕು, ಸ್ಕ್ರಿಪ್ಟ್ ವರ್ಕಿಗೆ ಬೇಕು, ನನಗೂ ಒಂದಷ್ಟು ಅಡ್ವಾನ್ಸ್ ಬೇಕು. ಫಸ್ಟ್ ಸ್ಕ್ರಿಪ್ಟ್ ಆಗಲಿ, ಆಮೇಲೆ ಆರ್ಟಿಸ್ಟ್ನ ಫೈನಲೈಸ್ ಮಾಡೋಣ ಅಂತ ಆಯಿತು. ಮೀನ್ ವೇಲಿ ಯಾರ್ಯಾರು ಹೀರೋ ಹುಡುಕಿ, ಜೊತೆ ಹೀರೋಯಿನ್ನು ಹುಡುಕಿ ಅಂತ ಅವರು ಹೇಳಿದರು. ನಾವೇನು ಮಾಡಿದ್ವು, ಅವಾಗ ಏನಾಯಿತು, ಮಾಡರ್ನ್ ಲಾಡ್ಜಲ್ಲಿ ರೂಮ್ ಮಾಡಿಕೊಂಡು ಸ್ಕ್ರಿಪ್ಟ್ ಮಾಡ್ತಾಯಿದ್ದು. ಸ್ವಲ್ಪ ದಿನ ಮಾಡಿದ್ವು ಸ್ಕ್ರಿಪ್ಟ್. ಯಾರ್ಯಾರು ಮಾಡಿದ್ವು, ನಮ್ಮ ಜೋಗಿಯವರು, ಜೋಗಿ ಆನಂದೂರು ಸತ್ಯಮೂರ್ತಿ. ಆ ಟೈಮಲ್ಲಿ ಏನಾಯಿತು, ದಿಗಂತ್ ಒಂದಿನ ಯಾರ್ದೋ ಮೂಲಕವಾಗಿ, ರಾಮಪ್ರಸಾದ್ ಮೂಲಕವಾಗಿ ಒಂದಿನ ನಮ್ಮ ರೂಮಿಗೆ ಬಂದರು, ಮಾಡರ್ನ್ ಲಾಡ್ಜಿಗೆ. ನಾನು ನೋಡಿದೆ, ಹುಡುಗ ಒಳ್ಳೆ ಆಂಗ್ಲೋ ಇಂಡಿಯನ್ಸ್ ಥರನೇ ಇದ್ದ, ಯಾಕೆ ಇವನ್ನ ಇದು ಮಾಡಬಾರ್ದು ಅಂತ ಆಯಿತು. ನೋಡಿದು ಯಾವೂರು ಅಂದು ತೀರ್ಥಹಳ್ಳಿ ಅಂದು. ತೀರ್ಥಹಳ್ಳಿ ಅಂದ್ಕೊಂಡು ನಮಗೆ ಇನ್ನೊಂದು ಸ್ವಲ್ಪ ಕಿವಿ ನಟ್ಟಗಾಯಿತು. ಸರಿ ಆಯಿತು, ಇವನು ಆಗ್ಬೋದು ಅಂತ ರಾಮಪ್ರಸಾದೂ ಓಕೆ ಮಾಡಿದ್ರು, ನಾನು ಓಕೆ ಮಾಡಿದ್ದೆ ಫಸ್ಟೇ. ಆಯಿತು, ಅಲ್ಲಿಗೆ ಹೀರೋದು ಓಕೆ ಆಯಿತು. ರಾಮಪ್ರಸಾದ್ ಅವಾಗ ಇಲ್ಲೇ ಇದ್ದರು, ಇನ್ನು ಸ್ವಲ್ಪ ದಿನ ಅರ್ಧ ಸ್ಕ್ರಿಪ್ಟ್ ಆಗೋವರೆಗೂ ಇಲ್ಲೇ ಇದ್ದರು. ನಾನು ಸ್ಕ್ರಿಪ್ಟಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ, ಏ ಚೆನ್ನಾಗಿದೆ ಚೆನ್ನಾಗಿದೆ ರೀ ಅನ್ನೋರು. ಆಯಿತು, ಅವರು ಹೊರಟೋದ್ರು, ನಾವಿಲ್ಲಿ ಸ್ಕ್ರಿಪ್ಟೆಲ್ಲ ಫೈನಲ್ ಮಾಡಿದ್ರು. ಸ್ಕ್ರಿಪ್ಟ್ ಫೈನಲ್ ಆದಮೇಲೆ ಆರ್ಟಿಸ್ಟ್ ಸೆಲೆಕ್ಷನ್ ಅಂತ ಬಂತು. ಆರ್ಟಿಸ್ಟ್ ಅಂತ ಬಂತು, ಆರ್ಟಿಸ್ಟ್ ಯಾರನ್ನ ಹಾಕ್ಕೊಳ್ಳೋದು ಅಂತ. ನಾನು ಹೇಳಿದೆ ಅವಾಗ, ನಾನೇನು ಹೇಳಿದೆ, ಈ ಥರ ಒಂದು ಹುಡುಗಿದು ನಾವು ಫೋಟೋ ಶೂಟ್ ಮಾಡಿದ್ದೀವಿ, ಆ ಫೋಟೋ ಕಳಿಸ್ತೀವಿ, ಅದನ್ನು ನೋಡಿ ಅದೇನಾರು ಆದರೆ ಅವಳನ್ನ ಮೇನ್ ರೋಲಿಗೆ ಹಾಕ್ಕೊಳ್ಳೋಣ. ಅದೇ ಅಷ್ಟೊತ್ತಿಗೆ ಇನ್ನೊಂದು ಹೇಳಿದ್ರು, ಇನ್ನೊಂದು ಹುಡುಗಿ ಅಲ್ಲಿ ಅವಳೇ ಇದ್ದಾಳೆ, ಸೌಮ್ಯ ಅಂತೇಳಿ, ನ್ಯೂ ಜರ್ಸಿಲಿ ಇದ್ದಾಳೆ, ಅವಳು ಕೇಳ್ತಾ ಇದ್ದಾಳೆ ನಾನು ಮಾಡಬೇಕು ಅಂತ ಹೇಳಿ. ನಮ್ಮ ಪರಿಚಯದ ಹುಡುಗಿ, ಅವಳಿಗೊಂದು ಕ್ಯಾರೆಕ್ಟರ್, ಎರಡು ಹೀರೋಯಿನ್ ಬರೋದರಿಂದ ಒಂದು ಹೀರೋಯಿನ್ ಅವಳ ಕೇಳಿ ಮಾಡ್ಸೋಣ, ಇನ್ನೊಂದು ಇಲ್ಲೊಬ್ಬರು ಜಾನು ಅಂತ ಇದ್ದಾರೆ ಅವರಿಂದ ನಾವು ಅವ್ರನ್ನೇನಾದರೂ ನಾವು ಅವಳನ್ನ ಹೀರೋಯಿನ್ ಮಾಡಿದ್ರೆ ನಮಗೆ ಇಲ್ಲೆಲ್ಲ ನಮಗೆ ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಅವರಿಂದ ಹೆಲ್ಪ್ ಆಗುತ್ತೆ, ಅದು ನಮಗೆ ಪ್ರೊಡಕ್ಷನ್ಗೆ ಹೆಲ್ಪ್ ಆದಷ್ಟು ಒಳ್ಳೆಯದಲ್ಲ. ಜೊತೆಗೆ ಶೂಟಿಂಗಿಗೂ ಒಳ್ಳೊಳ್ಳೆ ಲೊಕೇಶನ್ನೆಲ್ಲ ಅವರಿಗೂ, ಅವ್ರ ತಾಯಿ ಡಾಕ್ಟ್ರು, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅವರು ಹುಡುಕ್ಕೊಡ್ತೀನಿ ಅಂದಿದ್ದಾರೆ. ಆದ್ದರಿಂದ ಅವರು ಮತ್ತು ಸೌಮ್ಯ ಇಬ್ಬರನ್ನ ನಾವು ಕಳಿಸ್ತೀವಿ, ನೀವು ಫೋಟೋ ಶೂಟ್ ಮಾಡಿ ಕಳಿಸಿ. ಅವರು ಬಂದರು, ಬಂದರು ಲೀಲಾ ಪ್ಯಾಲೇಸಲ್ಲಿ. ಇವಳು ಲೀಲಾ ಪ್ಯಾಲೇಸಲ್ಲಿ ಸುಮಾರು, ಇವಳು ಬಂದು ಯಾರು, ಸೌಮ್ಯ ಬಂದು ರಾಜಾಜಿನಗರ ಅವ್ರ ಮನೆ ಅಲ್ಲಿ ಉಳ್ಕೊಂಡ್ಳು, ಇವಳು ಇದರಲ್ಲಿ ಉಳ್ಕೊಂಡ್ಳು. ಫೋಟೋ ಶೂಟ್ ಮಾಡಿದ್ದೆ ಅವ್ರಿಗೆ ಗೊತ್ತು, ಕೆ ಎಮ್ ಯುರೇಶ್ ಅವರು, ಅವ್ರದೇ ಚಿತ್ರಲೋಕ .com ಅಲ್ಲೇ ಅವರ ಸ್ಟುಡಿಯೋದಲ್ಲೇ ಅವರು ಫೋಟೋ ಶೂಟ್ ಮಾಡಿದ್ರು. ಫೋಟೋ ಶೂಟ್ ಮುಗಿಸ್ಕೊಂಡು ಅವರು ಹೊರಟೋದ್ರು, ಊರಿಗೆ ಹೊರಟೋದ್ರು. ನೆಕ್ಸ್ಟ್ ಶೂಟಿಂಗು, ಶೂಟಿಂಗಿಗೆ ಸೌಮ್ಯ ಮತ್ತು ಜಾನು ಇಬ್ಬರು ಬಂದರು. ಜಾನು ಬಂದು ಲೀಲಾ ಪ್ಯಾಲೇಸಲ್ಲಿ ಉಳ್ಕೊಂಡ್ಳು. ತೀರ್ಥಹಳ್ಳಿಯಲ್ಲಿ ಶೂಟಿಂಗು. ಇದರಲ್ಲಿ ಕಲಾವಿದರು ಯಾರ್ಯಾರು ಅಂದರೆ, ಗೀತಾ, ಶರತ್ ಬಾಬು, ಜಯಂತಿ, ದತ್ತಣ್ಣ, ಇವಳು ಯಾರು, ಸೌಮ್ಯ, ದಿಗಂತ್, ಜಾನು, ಇಷ್ಟು ಜನ ತಂಡ ತೀರ್ಥಹಳ್ಳಿಗೆ ಹೋಯಿತು. ತೀರ್ಥಹಳ್ಳಿನಲ್ಲಿ ಒಳ್ಳೊಳ್ಳೆ ಲೊಕೇಶನಲ್ಲಿ ಫುಲ್ ಶೂಟಿಂಗ್ ಸುಮಾರೊಂದು 35-40 ಡೇಸ್ ಇಲ್ಲಿ ಶೂಟ್ ಮಾಡಿದ್ವಿ. ಬಟ್ ಅಲ್ಲಿ ಯಾವುದು ಸಾಂಗ್ ಮಾಡಲಿಲ್ಲ, ಸಾಂಗ್ ಎಲ್ಲ ಅಲ್ಲಿ ಇದರಲ್ಲೇ ಮಾಡಿದ್ವು. ಒಂದೇ ಒಂದು ಸಾಂಗ್ ಏನೋ ಮಾಡಿದ್ವು, ಹೌದು, ದಿಗಂತದ ಇಂಟ್ರೊಡಕ್ಷನ್ ಸಾಂಗ್ ಒಂದು ಅಲ್ಲಿ ಮಾಡಿದ್ವು. ಶೂಟಿಂಗ್ ಮುಗೀತು. ಈ ಟೈಮಲ್ಲಿ ಏನಾಯಿತು, ಶೂಟಿಂಗ್ ಹೋಗೋಕ್ಕಿಂತ ಮುಂಚಿತ ಒಂದು ಸಣ್ಣ ಘಟನೆ ನಡೀತು. ಏನಂದರೆ, ಫಸ್ಟ್ ಒನ್ ಡೇ ನೋಡಿದೆ ಈ ಜಾನು ಅನ್ನಲ್ಲ, ಅವಳು ಫೋಟೋ ಶೂಟ್ ಬಂದಾಗಲೇ ನನಗೊಂಚೂರು ಅವಳ ಇಂಗ್ಲೀಷ್ ಆ್ಯಕ್ಸೆಂಟು ನಂಗೆ ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ. ಅವಳು ಹೇಳ್ತಿದ್ಲು, ಬಟ್ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಟೈಮ್ ತೊಗೊಳ್ತಿದ್ದು. ಆ ಟೈಮಲ್ಲಿ ಏನಾಯ್ತು, ಈ ಶಿವಧ್ವಜ ಇದಲ್ಲ, ಶಿವಧ್ವಜ ನಾನು ನಿಮ್ಮ ಜೊತೆ ಹೇಗೆ ನನ್ನ ಶಿಷ್ಯ, ನಾನು ತುಡೋರ್ ಪಿಚ್ಚಲ್ಲಿ ನಿಂತೀನಿ, ಗುರುಗಳೇ ನಾನು ಫ್ರೀ ಇದ್ದೀನಿ, ನಾನು ನಿಮಗೆ ಅಸೋಸಿಯೇಟಾಗಿ ವರ್ಕ್ ಮಾಡಲ್ಲ, ಇಂಗ್ಲೀಷ್ಗೆ ಇವರಿಗೆಲ್ಲ ಆರ್ಟಿಸ್ಟಿಗೆ ಡೈಲಾಗ್ ಹೇಳ್ಕೊಡೋಕ್ಕೆ ಮಾಡೋಕ್ಕೆಲ್ಲ ಮಾಡ್ಬೋದಲ್ಲ ಮರೆ, ನೀನು ಇಂಗ್ಲೀಷ್ ಚೆನ್ನಾಗಿದೆಯಲ್ಲ, ನನಗೆ ಅರ್ಥ ಏನೇ ಮಾತುಗೀತಲ್ಲ ಆಡ್ತೀನಿ ಬಟ್ ಆ ಥರ ಆ್ಯಕ್ಸೆಂಟ್ ಬರೋಲ್ಲ ಅಂದ್ಕೊಳ್ಳೆ. ಅವ್ನು ಸುಮ್ಮನೆ ಒಂದು 4 ಸ್ಟೈಲಾಗಿ 4 ಡೈಲಾಗ್ ಬಿಸಾಕ್ದ, ಯಾರು, ಶಿವಧ್ವಜ. ಸರಿ ಆಯಿತು ಮರೆ, ನೀನೇ ವರ್ಕ್ ಮಾಡೋದು, ಸ್ಕ್ರಿಪ್ಟ್ ವರ್ಕಲ್ಲಿ ಎಲ್ಲ ಇದ್ದ, ಎಲ್ಲ ಆಯಿತು. ಇನ್ನೇನು ಶೂಟಿಂಗ್ ಹೊರಡಬೇಕು, ಅವನು ಇದ್ರ ಪಿಕ್ಚರ್ ಶುರು ಆಯಿತು, ಶುಭಂ ಅವನದೇ ಓನ್ ಪಿಕ್ಚರ್ ಶುರು ಆಯಿತು, ಅವನೇ ಹೀರೋ. ಹಾಗಾಗಿ ಅವನಿಗೆ ಬರಲಿಕ್ಕಾಗಲಿಲ್ಲ. ನಾನು ಕೊನೆಯ ಗಳಿಗೆ ಒಂದು 8 ದಿನ ಇದೆ ಅನ್ನಾಗ ಇನ್ನೂ ಈ ಥರ ಹೇಳ್ತಾ ಇದ್ದಾನೆ, ಸರ್ ಆಗ್ತಾಯಿಲ್ಲ,
ಬೈದಾನೆ, ಏನೇ ನೀನು ಕೊನೆ ಗಳಿಗೆಲ್ಲ ಹೇಳ್ತಾ ಇದೆಯಲ್ಲ, ಸುಮ್ಮನೆ ನಿಮಗೊಂದು ಒಳ್ಳೆ ಜನ ನಾನು ಕೊಡ್ತೀನಿ, ಏ ಬೇಡ ಬೇಡ ನೀನು ಯಾರನ್ನೂ ಕೊಡಬೇಡ ಅಂತೇಳಿ ಬೈದು ಕಳಿಸ್ದೆ. ನೆಕ್ಸ್ಟ್ ಡೇ ಬರೋ ಒಬ್ಬನ ಕರ್ಕೊಬಂದ, ಒಂದು ಬಾಯ್ಲ್ಡ್ ಹೆಡ್ಡು, ಒಂದು ಟೀ ಶರ್ಟ್ ಹಾಕ್ಕೊಂಡು ಒಂದು ಬಂದು, ಹ್ಯಾಶ್ ಸರ್ ಅಂತ ಒಂಥರ ವಿಚಿತ್ರ ರೀತಿಯಲ್ಲಿ ಅವನಿಗವನೇ ನನ್ನನ್ನು ಇಂಟ್ರೊಡ್ಯೂಸ್ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿಕೊಂಡ. ಎಲ್ಲ ಆಯಿತು ಒಂಥರ ಸ್ಟೈಲಾಗಿ ಮಾತಾಡೋಕ್ಕೆ ಶುರು ಮಾಡಿದೆ. ಅಲ್ಲ ಸರ್, ನನಗೂ ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ದೀನಿ, ನಿಮ್ಮ ಪಿಕ್ಚರ್ಗಳನ್ನೆಲ್ಲ ನೋಡಿದ್ದೀನಿ, ನನಗೆ ನಿಮ್ಮ ಜೊತೆ ವರ್ಕ್ ಮಾಡಬೇಕಂತ ಭಾರಿ ದಿನಗಳಿಂದ ಆಸೆ ಇತ್ತು. ಮೂಲತಃ ನಾನು ಜರ್ನಲಿಸ್ಟು, ಅದ್ರ ಜೊತೆಗೆ ಇದನ್ನು ಮಾಡಬೇಕು ಅಂತ ಇದು ಶಿವಧ್ವಜ್ ಹೇಳಿದ್ರು. ನಾನು ನಿಮಗೆ ಒಬಿಡಿಯಂಟ್ ಆಗಿರ್ತೀನಿ, ನನಗೆ ಒಂದು ಅವಕಾಶ ಕೊಡಿ ಸರ್ ಅಂತ ಹೇಳಿದ್ದೆ. ನೋಡಿದೆ ಅವನು ಒಂದು 10 ನಿಮಿಷದಲ್ಲೇ ನನ್ನನ್ನು ಮೆಸ್ಮರೈಸ್ ಮಾಡಿಬಿಟ್ಟ ಒಂಥರ, ಆ ವಿನಯತೆ ಇದು ಅದು, ನಾನು ಹೋಗ್ತಾ ಇದ್ದೆ ನನ್ನ ಹಿಂದೆ ಬರೋದು, ನಾನು ನಿಂತ್ಕೊಂಡಿದ್ದರೆ ಚೇತಂದು ಹಾಕೋದು, ಏನಪ್ಪ ಇಷ್ಟು ಸಿನ್ಸಿಯರಾಗಿ ಇದು ಮಾಡ್ತದಲ್ಲ ನೋಡೋಣ ಅಂತ ಹೇಳಿ, ಆಯಿತು ಶಿವ ನೀನು ಹೇಳ್ದಲ್ಲ ಅತ್ಲ ಇವನೇ ಇಟ್ಕೊಳ್ತೀನಿ ಅಂತ ಹೇಳಿ ಇಟ್ಕೊಂಡಿದ್ದು. ಅಲ್ಲಿಂದ ಅವನನ್ನು ತೀರ್ಥಳ್ಳಿಗೆ ಕರ್ಕೊಂಡು ಹೋಗಿದ್ದು. ತೀರ್ಥಳ್ಳಿನಲ್ಲಿ ಅವನು ಏನು ಯಾವ ಥರ ತೀರ್ಥಳ್ಳಿಯಲ್ಲಿ ಇವಳನ್ನ ಜಾನುನ, ಜಾನು ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮೊದಲೇ ತಿಳ್ಕೊಂಡಿದ್ರು. ಇವಳ ತಾಯಿ ಡಾಕ್ಟ್ರು, ಅವರು ಒಂದು ದಿನಕ್ಕೆ 2 ಆಪ್ರೇಷನ್ ಮಾಡ್ತಾರೆ ಅವರಿಗೆ. ಅವಳು ಮಾತಾಡ್ತಾ ಮಾತಾಡ್ತಾ, ನಮ್ಮ ತಾಯಿಗೆ ಆಸೆ ಇದೆ ಮುಂದೆ ಇಂಡಿಪೆಂಡೆಂಟಾಗಿ ಇನ್ನೊಂದು ಕೆಲವು ಪಿಕ್ಚರ್ ಮಾಡಬೇಕು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೆ. ಯಾರು ಅವಳು ಇವನ ಮುಂದೆ ಹೇಳಿದ್ನ, ಯಾರ ಮುಂದೆ? ಮಲಾನಿ ಮುಂದೆ, ಸಂದೀಪ್ ಮಲಾನಿ, ಸಂದೀಪ್ ಮಲಾನಿ ಅಂತ ಆ ವ್ಯಕ್ತಿಯ ಹೆಸರು. ಸರಿ, ಇವನು ಏನು ಮಾಡೋದು, ಕೊನೆಗೆ ಏನು ಮಾಡ್ದೆ ನನಗಾರು ಸರಿ, ಡೈರೆಕ್ಟ್ರು ಚೇರ್ ಹಾಕ್ತಾನೆ, ಹೋದರೆ ಅಲ್ಲೇ ಹಿಂದ್ಗಡೆನೇ ನೀರು ತಂದು ಕೊಡ್ತಾನೆ, ಇದು ಮಾಡ್ತಾನೆ. ಸರಿ, ಅವಳಿಗೆ ಯಾವ ರೀತಿಯಲ್ಲಿ ನೋಡೋಕೆ ಶುರು ಮಾಡ್ದೆ ಅಂದರೆ, ಈಗ ಸಡನ್ನಾಗಿ ಡ್ರೆಸ್ ಚೇಂಜ್ ಅಂತೀವಿ, ಬಟ್ಟೆ ಐರನ್ ಆಗಲಿಲ್ಲ ಅಂದರೆ ಕಾಸ್ಟ್ಯೂಮರಿಗೆ ಕಾಯಲ್ಲ, ಇವನೇ ಹೋಗಿ ಇದು ಮಾಡೋ ಮಟ್ಟಕ್ಕಲ್ಲ, ಹೆಂಗಾರು ಮಾಡಿ ಅವಳನ್ನ ಹೇಳ್ಕೊಬೇಕು ಅಂದರೆ ಅವ್ರ ತಾಯಿಗೆ ಇಂಪ್ರೆಸ್ ಮಾಡಬೇಕು. ಇವಳು ಡೈಲಿ ಫೋನ್ ಮಾಡೋರು ಏನಂತ, ಒನ್ ಮಿಸ್ಟರ್ ಸಂದೀಪ್ ಮಲಾನಿ ಈಸ್ ಅಸೋಸಿಯೇಟೆಡ್ ಡೈರೆಕ್ಟರ್, ಎವ್ರಿ ಡೇ ಈಸ್ ಟೇಕಿಂಗ್ ಲಾಟ್ ಆಫ್ ಎಲ್ಲ ಏನೇನು ಎಲ್ಲ ಫೀಡ್ಬ್ಯಾಕ್ ಹೇಳ್ತಾ ಅವ್ರ ತಾಯಿ. ಅವಳು ಅಲ್ಲಿಂದ ಅವ್ರವರೇ ಮಾತಾಡೋದು ಎಲ್ಲ ಇದು ಮಾಡಿದ್ರು. ಹೀಗೆ ಶೂಟಿಂಗ್ ಎಲ್ಲ ಮುಗಿಯಿತು. ಶೂಟಿಂಗ್ ಮುಗಿಯೋ ಹೊತ್ತಿಗೆ ಕಂಪ್ಲೀಟ್ ಅವಳು ನನಗಿಂತ ಜಾಸ್ತಿ ಅವನಿಗೆ ಕ್ಲೋಸ್ ಆಗಿಬಿಟ್ರು. ನಾವೇನು ಸೀನ್ ಎಕ್ಸ್ಪ್ಲೇನ್ ಮಾಡೋದು ಒಂದೇ, ಡೈಲಾಗ್ ಹೇಳ್ಕೊಡೋದು, ಇದು ಮಾಡಿ ಪ್ರಾಂಪ್ಟ್ ಮಾಡೋದು ಇದೆಲ್ಲ ಅವನು ಮಾಡ್ತಾಯಿದ್ದ. ಆಯಿತು, ಸೀದಾ ಅಲ್ಲಿ ಹೋಗುವಾಗ ಏರ್ಪೋರ್ಟಿಗೆ ಹೋಗುವಾಗ ಬರೀ ನಾಟಕ ಆಡ್ದ, ಏನೋ ಅತ್ತೆ ಬಿಟ್ಟ ಅಲ್ಲಿ ಏರ್ಪೋರ್ಟಲ್ಲಿ ಅವ್ಳು ಕಳಿಸುವಾಗ ಹೋಗೋದು, ಹಗ್ ಮಾಡ್ಕೊಳ್ಳೋದು, ಅಳೋದು. ಸಂದೀಪ್ ಡೋಂಟ್ ವರಿ, ಎನಿ ಹೌ ಯು ಆರ್ ಕಮಿಂಗ್ ನೋ, ಯು ಆರ್ ಮೀಟಿಂಗ್ ಅಸ್, ವೈ ಆರ್ ಯು ಕ್ರೇಯಿಂಗ್ ಅಂತ ಇವಳು ಹೇಳೋದು. ಆ ಥರದ್ದು ಭಾರಿ ನಾಟಕ ಆಡ್ದ, ಅತ್ತಂಗೆ ಮಾಡೋದು ಅದೆಲ್ಲ ಮಾಡಿ ಅದು ಮಾಡ್ದೆ. ಸರಿ, ಕೆಲವು ಗ್ಯಾಪ್ ಕೊಟ್ಟು ವೀಸಾ ಅದೆಲ್ಲ ಆಗಬೇಕಿತ್ತು. ಅದಾದ ಮೇಲೆ 1 ಫೈನ್ ಡೇ ನಾವು